ಈಗ ಸಿದ್ದರಾಮಯ್ಯನವರು ಕೋಲಾರ ಬಿಟ್ಟು ವರುಣಾ ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನೀವೇನಾದ್ರು ವರುಣಾದಲ್ಲಿ ನಿಲ್ತೀರಾ ಸರ್? ಪಕ್ಷ ಏನಾದ್ರು ಸೂಚನೆ ಕೊಟ್ರೆ? ಶಿಕಾರಿಪುರ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈಗ ಶಿಕಾರಿಪುರದಲ್ಲಿ ಇವತ್ತು ಎಲ್ಲ ಗ್ರಾಮಗಳಿಗೆ ಪ್ರವಾಸವನ್ನು ಭೇಟಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಈಗ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇನೆ ಶಿಕಾರಿಪುರದಲ್ಲಿ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೇಂದ್ರ ನಾಯಕತ್ವ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಎಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿದ್ರೆ ಪ್ರಬಲ ಅಭ್ಯರ್ಥಿ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಲೇ ಪ್ರವಾಸ ಮಾಡ್ತಾ ಇದ್ದೇನೆ. ಇನ್ನು ಇದ್ರ ಬಗ್ಗೆ ಹೆಚ್ಚು ಬಹಿರಂಗ ಮಾತಾಡೋದಕ್ಕೆ ಇಚ್ಛಪಡೋದಿಲ್ಲ. ಸರ್, ಈಗ ಸಿದ್ದರಾಮಯ್ಯನವರು ಕೋಲಾರ ಬಿಟ್ಟು ವರುಣಾ ಸ್ಪರ್ಧೆ ಮಾಡಬೇಕು ಅನ್ಕೊಂಡಿದ್ದಾರೆ, ನೀವೇನಾದ್ರು ವರುಣಾದಲ್ಲಿ ನಿಲ್ತೀರಾ ಸರ್? ಪಕ್ಷ ಏನಾದ್ರು ಸೂಚನೆ ಕೊಟ್ರೆ? ಶಿಕಾರಿಪುರ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈಗ ಶಿಕಾರಿಪುರದಲ್ಲಿ ಇವತ್ತು ಎಲ್ಲ ಗ್ರಾಮಗಳಿಗೆ ಪ್ರವಾಸವನ್ನು ಭೇಟಿಯನ್ನು ಕೊಟ್ಟಿದ್ದೇನೆ. ಮತ್ತೊಂದು ಬಾರಿ ಈಗ ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇನೆ ಶಿಕಾರಿಪುರದಲ್ಲಿ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕೇಂದ್ರ ನಾಯಕತ್ವ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಎಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿದ್ರೆ ಪ್ರಬಲ ಅಭ್ಯರ್ಥಿ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಆಗಲೇ ಪ್ರವಾಸ ಮಾಡ್ತಾ ಇದ್ದೇನೆ. ಇನ್ನು ಇದ್ರ ಬಗ್ಗೆ ಹೆಚ್ಚು ಬಹಿರಂಗ ಮಾತಾಡೋದಕ್ಕೆ ಇಚ್ಛಪಡೋದಿಲ್ಲ.